ಗೈಸ್, ನಿಮಗೆ ಗೊತ್ತಾ ಯೂಟ್ಯೂಬ್ನಲ್ಲಿ ಪ್ರತಿ ದಿನಕ್ಕೆ ಎಷ್ಟು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ? ಅದೇ ರೀತಿ ಯೂಟ್ಯೂಬ್ನಲ್ಲಿ ಪ್ರತಿ ದಿನಕ್ಕೆ ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ? ಏನೂ ಇಲ್ಲ, ಜಸ್ಟ್ ನಾನೊಂದು ಯೂಟ್ಯೂಬ್ನಲ್ಲಿ ಆರ್ಟಿಕಲ್ ನೋಡಿದ ಪ್ರಕಾರ ಹೇಳ್ಬೇಕಾದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 20 ಲಕ್ಷ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ಲಾಂಗ್ ವಿಡಿಯೋ ಬಂದ್ಬಿಟ್ಟು, ಅಂದರೆ ಲಾಂಗ್ ವಿಡಿಯೋ ಬಂದ್ಬಿಟ್ಟು, ಮತ್ತು ಅದೇ ರೀತಿ ಕೂಡ ಅದರ ಜೊತೆಗೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ಬಂದ್ಬಿಟ್ಟು 20 ಲಕ್ಷ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅಪ್ಲೋಡ್ ಆಗ್ತಾ ಇದು ಪ್ರತಿ ದಿನಕ್ಕೆ ಬಂದ್ಬಿಟ್ಟು. ಅದೇ ರೀತಿ ಕೂಡ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ನಿಮಗೆ ಗೊತ್ತಾ? ಎಷ್ಟಪ್ಪ ಅನ್ಬೇಕಂದ್ರೆ ಹೇಳ್ಬೇಕಾದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಪ್ರತಿ ದಿನಕ್ಕೆ ಬಂದ್ಬಿಟ್ಟು 30+ ಬಿಲಿಯನ್, ಅಂದರೆ ಬಿಲಿಯನ್ ವ್ಯೂಸ್ ಬರುತ್ತೆ ಇಡೀ ಪ್ರಪಂಚದಲ್ಲಿ. ಇದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಬರುತ್ತೆ ವ್ಯೂಸ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟಿದ್ದು, ಜಸ್ಟ್ ಒಂದು ಆರ್ಟಿಕಲ್ ನೋಡಿದ ಪ್ರಕಾರ. ಅಂದರೆ ನೀವು ಇದ್ರ ಮೇಲೆ ತಿಳ್ಕೊಬೇಕು ಏನಪ್ಪ ಅನ್ಬೇಕಾದ್ರೆ ಯೂಟ್ಯೂಬ್ ಮೇಲೆ ಎಷ್ಟು ಕಾಂಪಿಟೇಷನ್ ನಡೀತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರೆಲ್ಲ ನಮ್ಮ ಯೂಟ್ಯೂಬರ್ಸ್ ಅದರ ಮೇನ್ ಇಪ್ಪ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಪ್ರತಿ ದಿನಕ್ಕೆ ಎಷ್ಟು ಚಾನೆಲ್ ಕ್ರಿಯೇಟ್ ಆಗ್ತಾ ಇದೆ ಮತ್ತು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ನಮ್ಮ ನ್ಯೂ ಯೂಟ್ಯೂಬರ್ಸ್ ಮೇನ್ ಇಂಪಾರ್ಟೆಂಟ್ ಅಂದರೆ ಎಲ್ಲ ನಮ್ಮ ಅಂದರೆ ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡುವಂಥ ಅಂದರೆ ಮಿಸ್ಟೇಕ್ ಏನಪ್ಪ ಅನ್ಬೇಕಾದ್ರೆ ನಾನು ಹೇಳುವಂಥ ಕೆಲವೊಂದಷ್ಟು ಮಿಸ್ಟೇಕು ನಮ್ಮ ನ್ಯೂ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಮಿಸ್ಟೇಕ್ ಮಾಡುವ ಕಾರಣದಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇಲ್ಲ, ಮತ್ತು ಅದ್ರ ಜೊತೆಗೆ ಸರಿಯಾಗಿ ಕೂಡ ವ್ಯೂಸ್ ಬರ್ತಲ್ಲ, 10, 20, 30 ವ್ಯೂಸ್ ಬರುತ್ತೆ. ಈ ರೀತಿ ವ್ಯೂಸ್ ಬರೋದ ಕಾರಣದಿಂದ ಅವರು ಕೂಡ ಬೇಜಾರಾಗುತ್ತೆ. ಅದರಿಂದ ಅವರೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಅಂದರೆ ವೀಡಿಯೋ ಮಾಡೋಕ್ಕೆ ಅವರಿಗೆ ಇಂಟ್ರೆಸ್ಟೇ ಬರಲ್ಲ. ಏನೂ ಇಲ್ಲ, ಜಸ್ಟ್ ನನಗೆ ಕೆಲವೊಂದಷ್ಟು ಮಿಸ್ಟೇಕ್ ಇರ್ತೀನಿ. ಈ ಒಂದು ಮಿಸ್ಟೇಕ್ನಿಂದ ನೀವು ದೂರ ಇದ್ರೆ, ಅಂದರೆ ಈ ಒಂದು ಮಿಸ್ಟೇಕ್ ನೀವು ಅವಾಯ್ಡ್ ಮಾಡಿದರೆ, ಅಂದರೆ ಜಸ್ಟ್ ಏನೂ ಇಲ್ಲ, ನನಗೆ 2-3 ಮಿಸ್ಟೇಕ್ ಇರ್ತೀನಿ ಜಸ್ಟ್. ಈ 3 ಮಿಸ್ಟೇಕ್ ನೀವು ಗೊತ್ತಾದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಗ್ರೋ ಮಾಡ್ಕೊಳ್ತೀರಾ, ಆರಾಮಾಗಿ ನೀವು ಕೂಡ ಯೂಟ್ಯೂಬರ್ಸ್ ಆಗಿ ಇರ್ಬೋದು. ಅದು ಯಾವೊಂದು ಮಿಸ್ಟೇಕ್ ಏನೂ ಇಲ್ಲ, ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಮಾಡಿ, ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರಾದ್ರೂ ನೋಡಿದ್ರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆಗಲ್ಲ ಬಟನ್ ಟನ್ ಅಂತ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ನ ನಿಮಗೆ ಪ್ರತಿಯೊಂದು ಮಿಸ್ಟೇಕ್ ಇರ್ತೀನಿ. ಈ ಒಂದು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ. ನೀವು ಯೂಟ್ಯೂಬರ್ಸ್ ಆಗಿರ್ಬೇಕಂದ್ರೆ ಲೈಫ್ ಲಾಂಗ್ ನೀವು ಯೂಟ್ಯೂಬರ್ಸ್ ಆಗಬೇಕಂದ್ರೆ ಯಾವುದೇ ಕಾರಣಕ್ಕೆ ಈ ಒಂದು ಮಿಸ್ಟೇಕ್ ನೀವು ಮಾಡೋಕ್ಕೂ ಅಂದರೆ ಮಾಡಲೇಬೇಡಿ. ಅದು ಯಾವ ಒಂದು ಮಿಸ್ಟೇಕ್ ಇರ್ತೀನಿ ನನಗೆ. ಈಗ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಇವಾಗ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡುವಂಥ ಮಿಸ್ಟೇಕ್ ಇದೆ. ಅದು ಏನಪ್ಪ ಮಿಸ್ಟೇಕ್ ಅಂದರೆ, ಇವಾಗ ಇನ್ನೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು. ಮ್ಯಾಕ್ಸಿಮಮ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೇ ಮಾಡ್ತಾರೆ. ಏನಪ್ಪ ಅನ್ಬೇಕಾ, ಈಗ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನಾನು ಯೂಟ್ಯೂಬ್ನಲ್ಲಿ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ ನನಗೆ ಯೂಟ್ಯೂಬ್ನಿಂದ ಅಂದರೆ ನಾನು ವೀಡಿಯೋ ಮಾಡ್ತೀನಿ. ಇದೇ ರೀತಿ ಕೂಡ ತುಂಬ ಜನ ನೋಡ್ತಾರೆ, ಅವನಿಗೆ ಪ್ರತಿ ದಿನ ಯೂಟ್ಯೂಬ್ನಲ್ಲಿ ದುಡ್ಡು ಬರ್ತಾ ಇದೆ, ನಾನು ಕೂಡ ಯೂಟ್ಯೂಬ್ನಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ತೇನೆ, ನಾನು ಕೂಡ ಯೂಟ್ಯೂಬ್ನಲ್ಲಿ ಪ್ರತಿ ದಿನ ದುಡ್ಡು ತಗೋತೀನಿ ಅಂತ ಹೇಳಿ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಬಟ್ ಅವರಿಗೆ ಗೊತ್ತಾಗಲ್ಲ ಯಾವ ರೀತಿ ಅಂದರೆ, ಬೇಕಾದ್ರೆ ಅವರು ಇನ್ನೊಬ್ಬರು ಅಂದರೆ ಇನ್ನೊಬ್ಬರು ನೋಡಿ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ನನ್ನ ನೋಡಿ ನೀವು ಎಕ್ಸಾಂಪಲ್, ಈಗ ನನ್ನ ನೋಡಿ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ, ಜಸ್ಟ್ ನಾನು ಕೂಡ ಯೂಟ್ಯೂಬ್ ಪ್ರತಿ ತಿಂಗಳು ದುಡ್ಡು ತಗೋತೀನಿ ಅಂದರೆ ನೀವು ಕೂಡ ಪ್ರತಿ ತಿಂಗಳು ದುಡ್ಡು ತಗೋತೀರ? ತಗೋದಕ್ಕೆ ಆಗಲ್ಲ. ತುಂಬ ಜನ ಇದೇ ಮಾಡ್ತಾರೆ, ಅಂದರೆ ಒಬ್ಬರು ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಇದೊಂದು ಮಿಸ್ಟೇಕ್ ತುಂಬ ಜನರಿಗೆ ಗೊತ್ತಾಗಲ್ಲ. ಯಾಕಂದರೆ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಬಟ್ ಆ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅದರಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅದನ್ನ ಅದರಲ್ಲಿ ಯಾವ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ಬೇಕಂತ ಗೊತ್ತಾಗಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೇ ಒಂದು ಮಿಸ್ಟೇಕ್ ಮಾಡ್ತಾರೆ. ಈ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಒಂದು ವರ್ಷ ಆದರೂ ಕೂಡ ಗ್ರೋ ಆಗಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಯಾಕಪ್ಪ ಅನ್ಬೇಕ್ರೆ, ತುಂಬ ಜನ ಏನು ಮಾಡ್ತಾರೆ, ಆ ಒಬ್ಬ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ದುಡ್ಡು ತಗೋತಾರೆ, ಕೂಡ ನಾನು ಕೂಡ ವೀಡಿಯೋ ಮಾಡ್ತೀನಿ, ನಾನು ಕೂಡ ಯೂಟ್ಯೂಬ್ನಿಂದ ದುಡ್ಡು ತಗೋತೀನಿ, ನಾನು ಕೂಡ ಮಂತ್ಲಿ ಪೇಮೆಂಟ್ ತಗೋತೀನಿ. ನಾನು ನಿಮಗೆ ಹೇಳ್ಬೇಕ್ರೆ, ಇನ್ನೊಬ್ಬರು ನೋಡಿ ಚಾನಲ್ ಕ್ರಿಯೇಟ್ ಮಾಡಿ, ಆದ್ರೆ ಬಟ್ ನೀವು ಡಿಪೆಂಡ್ ಆಗಬೇಕಂದ್ರೆ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾರೆ, ಯಾವ ಒಂದು ಕ್ಯಾಟಗರಿ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಅದನ್ನ ಡಿಪೆಂಡ್ ಆಗಬೇಕು ನೀವು. ಮೇನ್ ಇಂಪಾರ್ಟೆಂಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಸರಿಯಾಗಿ ನೀವು ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ ಅಂದರೆ, ಈಗ ನಿಮ್ಮ ಹತ್ರ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡೋದಕ್ಕೆ ಕಂಟೆಂಟೇ ಇರಲಿಲ್ಲ ಅಂದರೆ, ಹೇಳ್ಬೇಕಾದ್ರೆ ನೀವು ಪ್ರತಿ ದಿನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡಲ್ಲ. ಅದ್ರ ಮೇಲೆ ನೀವು ಮೇನ್ ಫೋಕಸ್ ಮಾಡ್ಬೇಕು. ಇನ್ನೊಬ್ಬರು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಬಿಡ್ತಾ ಇದಾರೆ ಅಂತ ಅದ್ರ ಮೇಲೆ ಫೋಕಸ್ ಆಗಿರಬಾರ್ದು. ನಿಮ್ಮ ಒಂದು ಫೋಕಸ್ ಎದ್ರ ಮೇಲೆ ಫೋಕಸ್ ಆಗಿರಬೇಕು, ನಾನು ಯಾವ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಟಾಪಿಕ್ ಅಂದರೆ ಯಾವ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಒಂದು ಕಂಟೆಂಟ್ ನನ್ನೊಂದು ಟ್ಯಾಲೆಂಟ್ ಇದೆ ನನ್ನ ಹತ್ರ, ಅಂದರೆ ನನ್ನ ಹತ್ರ ಯಾವ ಒಂದು ಕಂಟೆಂಟ್ ಟ್ಯಾಲೆಂಟ್ ಇದೆ, ನಾನು ಯಾವ ಒಂದು ಕ್ಯಾಟಗರಿ ಮಾಡಿದರೆ ನನಗೆ ಬೆಸ್ಟು, ನನಗೆ ಇದೊಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗಬೇಕಂದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ನನಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ತುಂಬ ಸಿಂಪಲ್ಲು. ನೀವು ಮಿಕ್ಸ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು, ಮಿಕ್ಸ್ ಕಂಟೆಂಟ್ ಅಂದರೆ ಎಲ್ಲಿವರಿಗೆ ಅಂದರೆ ನಿಮಗೆ ಗೊತ್ತಾಗೋ ರೀತಿ, ಅಂದರೆ ನಿಮ್ಗೆ ಗೊತ್ತಾಗೋವರಿಗೆ, ಅಂದರೆ ಗೊತ್ತಾಗೋವರಿಗೆ ಅಂದರೆ ಯಾವ ರೀತಿ ಅಂದರೆ, ನಿಮಗೆ ಯಾವ ಒಂದು ಕಂಟೆಂಟ್ ಅಂದರೆ ಯಾವ ಒಂದು ಕ್ಯಾಟಗರಿ ಮೇಲೆ ನಾಲೆಜ್
ಟೆಕ್ ಟೆಕ್ ಕಂಟೆಂಟ್ ಮಾಡಿ, ಮೊಬೈಲ್ ಅನ್ಬಾಕ್ಸಿಂಗ್, ಈ ರೀತಿ ಹಲವಾರು ಕ್ಯಾಟಗರಿ ಇದೆ. ಇದರಲ್ಲಿ ನಿಮಗೆ ಯಾವೊಂದು ಕ್ಯಾಟಗರಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ಇದ್ರೆ ಈಗ ನಡೀತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಅದನ್ನ ನೀವು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಒಂದು ಕ್ಯಾಟಗರಿ ನೀವು ಏನು ಮಾಡಿ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಇದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಇನ್ನೊಬ್ಬರು ನೋಡಿ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಆದ್ರೆ ಬಟ್ ಅವರು ಅವರಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಆ ಕ್ಯಾಟಗರಿ ಅವ್ರಿಗೆ ಇಷ್ಟ ಆಗಿರಲ್ಲ, ಆದ್ರೆ ಬಟ್ ವೀಡಿಯೋ ಮಾಡೋದು. ಅದಕ್ಕೆ ಸರಿಯಾಗಿ ವ್ಯೂಸ್ ಬರಲ್ಲ, ಇದರಿಂದ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗ್ತಾರೆ. ಇದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಇರ್ತೀನಿ, ಈ ರೀತಿ ಯಾರು ಕೂಡ ಮಾಡ್ಕೋಬೇಡಿ ದಯವಿಟ್ಟು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯೂಟ್ಯೂಬರ್ಸ್ ಇದ್ರೆ ನೀವು ಏನು ಮಾಡಿ, ಎಲ್ಲ ಕ್ಯಾಟಗರಿ ವೀಡಿಯೋ ಮಾಡಿ, ಅದರ ನಿಮಗೆ ಯಾವುದೊಂದು ಇಂಟ್ರೆಸ್ಟ್ ಆಗುತ್ತೆ ಆ ಒಂದು ಕ್ಯಾಟಗರಿ ನೀವು ಚೂಸ್ ಮಾಡ್ಕೊಂಡು ಅದೇ ಒಂದು ಕ್ಯಾಟಗರಿ ಮೇಲೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್. ಇನ್ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂದರೆ, ಅವರು ಪ್ರತಿದಿನ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ವೀಡಿಯೋ ವ್ಯೂಸ್ ಮೇಲೆ ಫೋಕಸ್ ಮಾಡಿರ್ತಾರೆ, ಅಂದರೆ ವ್ಯೂಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಅಂದರೆ ವೀಡಿಯೋ ವ್ಯೂಸ್ ಮೇಲೆ, ವ್ಯೂಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಫೋಕಸ್ ಅಂದರೆ ಯಾವತ್ತೆ ನನ್ನೊಂದು ಯೂಟ್ಯೂಬ್ಸ್ ಒಂದು ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಈ ಒಂದು ವೀಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಇದೆಲ್ಲ, ಅದನ್ನು ಪ್ರತಿದಿನ ಓಪನ್ ಮಾಡಿ ನೋಡೋದು. ಎಷ್ಟು ಸಲ ಓಪನ್ ಮಾಡ್ತಾರೆ ದಿನಕ್ಕೆ ಗೊತ್ತಿಲ್ಲ, ಅದನ್ನ ಓಪನ್ ಮಾಡೋದು, ವ್ಯೂಸ್ ಎಷ್ಟು ಬರ್ತದೆ, ನನ್ನ ಹುಡುಗಿ ಎಷ್ಟು ವ್ಯೂಸ್ ಬಂತು, ಏನು ಬಂತು, ಓ 20 ಬಂತು, 30 ಬಂತು, 40 ಬಂತು ಅಂತ ತುಂಬ ಜನ ಬೇಜಾರಾಗ್ತಾರೆ. ತುಂಬ ಜನ ಈ ಒಂದು ಅವರ್ಸ್ ಅಂದರೆ ಒಂದು ಗಂಟೆಯಲ್ಲಿ, ಒಂದು ತಾಸಿನಲ್ಲಿ, ಒಂದು ಅವರ್ಸಲ್ಲಿ ಬಂದ್ಬಿಟ್ಟು 100,000 ವ್ಯೂಸ್ ಬರ್ತಾ, 1,000 ವ್ಯೂಸ್ ಬರ್ತಾ, 2,000 ವ್ಯೂಸ್ ಬರ್ತಾ ಅಂತ ತುಂಬ ಜನ ಇದರಲ್ಲೇ ಫೋಕಸ್ ಮಾಡ್ತಾರೆ, ಅಂದರೆ ವ್ಯೂಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ತಿರಂದ್ರೆ ವ್ಯೂಸ್ ಮೇಲೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡಬೇಡಿ. ಇವಾಗೂ ಅಲ್ಲ, ಇನ್ನು ಮುಂದೆ ಕೂಡ ಮಾಡಬೇಡಿ. ಈಗ ಈ ಒಂದು ವಿಡಿಯೋ ನೋಡ್ತಾ ಇರಲ್ಲ, ಇವತ್ತಂದ್ರೂ ಕೂಡ ಹೇಳ್ತಾ ಇದ್ದೀನಿ, ನಾನು ಎಲ್ಲರಿಗೂ ಹೇಳ್ತೀನಿ, ಜಸ್ಟ್ ಈ ವಿಡಿಯೋ ನೋಡ್ತಾರೆ ಸಾಕು, ಇವತ್ತಂದ್ರೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ವಿಡಿಯೋ ವ್ಯೂಸ್ ಮೇಲೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋಕ್ಕೋಗಿ ದಯವಿಟ್ಟು. ಯಾಕಪ್ಪ ಅಂದರೆ, ಬೇಕಾರೆ ವ್ಯೂಸ್ ಮೇಲೆ ನೀವು ಫೋಕಸ್ ಮಾಡಿದರೆ ಹಂಗಂದ್ರೆ, ನಾವು ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್, ನಾವು ವೀಡಿಯೋ ಫಸ್ಟ್ ಅಂದರೆ ಸ್ಟಾರ್ಟಿಂಗ್, ಈಗ ನಾವು ನ್ಯೂ ಯೂಟ್ಯೂಬರ್ಸ್, ಈಗ ಜಸ್ಟ್ ನಮ್ಮ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ವಿಡಿಯೋ ಯಾರು ನೋಡ್ತಾರೆ, ಯಾರು ನೋಡ್ತಾರೆ, ಯಾರೂ ನೋಡಲ್ಲ. ನೋಡೋದಕ್ಕೆ ನಾವೇನು ಸೆಲೆಬ್ರಿಟಿ ಅಲ್ಲ, ನಾವೇನು ದೊಡ್ಡ ದೊಡ್ಡ ಹೀರೋಗಳಲ್ಲ, ಸೆಲೆಬ್ರಿಟಿ ಅಲ್ಲ, ಜಸ್ಟ್ ನಾವೊಬ್ಬ ನಾರ್ಮಲ್ ಅಂದರೆ ನಾರ್ಮಲ್ ವ್ಯಕ್ತಿ. ಜಸ್ಟ್ ನಮ್ಮನ್ನ ಯಾರು ಕೂಡ ಕೂಣ ಹಿಡಿಯಲ್ಲ, ಅಂದರೆ ನಮ್ಮನ್ನ ಯಾರು ಕೂಡ ಗುರುತಿಸಲ್ಲ, ಅಂದರೆ ಗುರುತಿಸಲ್ಲ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಂಪಲ್ ಆಗಿರ್ಬೇಕಾದ್ರೆ ನಾವು ಯಾವುದೇ ರೀತಿ ಒಂದು ಸೆಲೆಬ್ರಿಟಿ ಅಲ್ಲ. ಜಸ್ಟ್ ನಾವು ನಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದನ್ನ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಲಕ್ಷ ಲಕ್ಷ ವ್ಯೂಸ್ ಬರೋದಕ್ಕೆ ನಾವು ಸೆಲೆಬ್ರಿಟಿ ಅಲ್ಲ. ಅದಕ್ಕೋಸ್ಕರ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟ್ ನೀವು ಯಾವುದೇ ಕಾರಣಕ್ಕೂ ವ್ಯೂಸ್ ಮೇಲೆ ಫೋಕಸ್ ಇರಬಾರ್ದು. ಆ ಫೋಕಸ್ ಎದ್ರ ಮೇಲೆ ಇರಬೇಕು, ಕಂಟೆಂಟ್ ಮೇಲೆ ಇರಬೇಕು. ನಾನು ಈಗಲೂ ಕೂಡ ಹೇಳಿದ್ದೀನಿ, ಕಂಟೆಂಟ್ ಮೇಲೆ ಫೋಕಸ್ ಆಗಿರಬೇಕು. ಕಂಟೆಂಟ್ ಯಾವ ರೀತಿ ಒಂದು ಕಂಟೆಂಟ್ ವೀಡಿಯೋ ಮಾಡ್ತಾರೆ ಅದ್ರ ಮೇಲೆ ಫೋಕಸ್ ಆಗಿರ್ಬೇಕು. ನೀವು ಒಳ್ಳೆ ಒಂದು ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ. ನೀವೇನು ಚಿಂತೆ ಮಾಡೋದಕ್ಕಿಲ್ಲ, ಜಸ್ಟ್ ಆಟೋಮೆಟಿಕ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟೆಂಟ್ ಅನ್ನೋದು ಒಳ್ಳೆಯದಿದ್ರೆ ಆಟೋಮೆಟಿಕ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ಇದ್ದಾಗ ನನಗೆ ಕೂಡ ಅವಾಗ ಗೊತ್ತಿರೋ, ಅವಾಗೇನು ಗೊತ್ತಾ ನಮಗೆ, ನಾನು ಪ್ರತಿದಿನ ಯೂಟ್ಯೂಬ್ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೆ, ಎಷ್ಟು ಬಿಸು ವ್ಯೂಸ್ ಬರುತ್ತೆ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ ನಾನು ಪ್ರತಿ ಅದನ್ನು ಓಪನ್ ಮಾಡೋದು ನೋಡೋದು, ಓಪನ್ ಮಾಡೋದು ನೋಡೋದು, ಬ್ಯಾಕ್ ಬರೋದು ಮತ್ತೆ ಓಪನ್ ಮಾಡೋದು, ಈ ರೀತಿ ಮಾಡ್ತಿದ್ದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ, ನೀವೇನು ನೋಡಿ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿ. ನಾನು ಕೂಡ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ವೀಡಿಯೋದಲ್ಲಿ ಕೆಲವೊಂದಷ್ಟು ವೀಡಿಯೋ ಮಾಡಿದ್ದೀನಿ, ಈ ಎಲ್ಲ ಸೆಟ್ಟಿಂಗ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋ ವೈರಲ್ ಆಗುತ್ತೆ ಅಂತ ನಾನು ಕೂಡ ವೀಡಿಯೋ ಮಾಡಿದ್ದೀನಿ. ಆದರೆ ಬಟ್ ಆ ಸೆಟ್ಟಿಂಗ್ ಮಾಡಿದರೆ ಮಾತ್ರ ನಿಮ್ಮೊಂದು ವೀಡಿಯೋ ವೈರಲ್ ಆಗ, ಅದ್ರ ಜೊತೆಗೆ ನಿಮ್ಮೊಂದು ಶ್ರಮ ಇರಬೇಕು. ಏನಿದೆಲ್ಲ ಈ ಶ್ರಮ, ಬೆವರು ಸೋರಿಸ್ಬೇಕು. ಬೆವರು ಅಂದರೆ ಯಾವ ರೀತಿ, ಕಷ್ಟಪಟ್ಟು ನೀವೇನು ಮಾಡ್ಬೇಕು ಇಲ್ಲಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ, ಅಂದರೆ ನೀವು ವ್ಯೂಸ್ ಮೇಲೆ ಫೋಕಸ್ ಮಾಡಿ ಟೈಮ್ ವೇಸ್ಟ್ ಮಾಡಲೇಬೇಡಿ. ನೀವೇನು ಮಾಡಬೇಕು, ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಇವತ್ತು ಯಾವ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದು ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಎರಡನೇ ಮಿಸ್ಟೇಕ್ ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಇನ್ನು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಮಾಡ್ತಾ ಇದಾರೆ ಅನ್ಬೇಕಾ, ಯೂಟ್ಯೂಬ್ನಲ್ಲಿ ಸರಿಯಾಗಿ ವ್ಯೂಸ್ ಬರಲಿಲ್ಲ ಅಂದರೆ ತಕ್ಷಣ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಲ್ಲ ಅಂದರೆ ಯಾವತ್ತೆ, ಒಂದು ತಿಂಗಳಿಗೆ ಒಂದು ವೀಡಿಯೋ, ಒಂದು ದಿನಕ್ಕೆ ಇವತ್ತು ಒಂದು ದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇವತ್ತಿಗೆ ಸರಿಯಾಗಿ ವ್ಯೂಸ್ ಬರಲ್ಲ ಅಂದರೆ ಇಲ್ಲಿ ಮೋಟಿವೇಶನ್ ಸಿಗಲ್ಲ ಅಂದರೆ ಬೇಜಾರಾಗಿ ಏನು ಮಾಡ್ತಾರೆ, ಒಂದು 2 ತಿಂಗಳು ಬಿಟ್ಟು ಮತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ನಾನು ನಿಮಗೆ ಆ ಒಂದು ಕಾರಣಕ್ಕೋಸ್ಕರ ಇದ್ದೀನಿ, ಈಗಲೂ ಕೂಡ ಇದ್ದೀನಿ, ಎಕ್ಸಾಂಪಲ್ ಆಗಿ ಅಂತ ಸೆಲೆಬ್ರಿಟಿ ಅಲ್ಲ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ಕೆ ಹೋಗಲೇಬೇಡಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ನಿಮ್ಮ ಮೇನ್ ಫೋಕಸ್ ವ್ಯೂಸ್ ಅಲ್ಲ, ಕಂಟೆಂಟ್. ಕಂಟೆಂಟ್ ಮೇಲೆ ವೀಡಿಯೋ ಅಪ್ಲೋಡ್ ಆಗಿರಬೇಕು, ಫೋಕಸ್ ಮಾಡಿರಬೇಕು, ಅಟೋ
ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಪ್ರತಿ ದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿ. ಯಾವ ಯಾವ ಕ್ಯಾಟಗರಿ ಮೇಲಿದೆ ಅದರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡಿ. ಈ ಟೆಕ್ದವರು ಇದ್ದರೆ ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡಿ, ಡೈಲಿ 3-2 ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಈ ರೀತಿ ಅಂದರೆ ಕಾಮಿಡಿ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ಕ್ರಿಪ್ಟ್ ಬರೆದು ವಿಡಿಯೋ ಮಾಡೋಕ್ಕೆ ಶೂಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆಲ್ಲರಿಗೆ ಹೇಳ್ತಾ ಇದ್ದೀನಿ, ಪ್ರತಿ ಆದಷ್ಟು ನಿಮಗೆ ಟೈಮ್ ಸಿಕ್ಕ ಅಂದರೆ ಸಿಕ್ಕಷ್ಟು ನೀವು ಏನು ಮಾಡಿ ಪ್ರತಿ ದಿನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಜನ ಇದನ್ನು ಮಾಡಲ್ಲ. ಮತ್ತು ಅದ್ರ ಜೊತೆಗೆ ನಾನು ನಿಮಗೆ ಹೇಳ್ಬೇಕಾದ್ರೆ ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಏನೋ ಒಂದು ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಲ್ಲ, ಬೇಜಾರಾಗಬೇಡಿ ಯಾವುದೇ ಕಾರಣಕ್ಕೂ. ಪ್ರತಿ ದಿನ ವೀಡಿಯೋ ಅಪ್ಲೋಡ್ ಮಾಡಿ. ಆದ್ರೆ ಬಟ್ ನೀವು ಅಂತಿರ್ಬೋದು, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾರೆ, ಬರ್ದಾರು ನಾನು ಕೂಡ ಸೇಮು ಒಬ್ಬ ಅಂದರೆ ಒಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ವೀಡಿಯೋ ಮಾಡಿದ್ದೇನೆ, ಅದೇ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ದೇನೆ. ಅವರೊಂದು ಯೂಟ್ಯೂಬ್ ಸರಿಗೆ 10,000-20,000 ವ್ಯೂಸ್ ಬಂದಿದೆ, ಅಂದರೆ ಆ ಒಂದು ವೀಡಿಯೋಗೆ 10,000-20,000 ವ್ಯೂಸ್ ಬಂದಿದೆ. ಆದ್ರೆ ಬಟ್ ನನ್ನೊಂದು ಯೂಟ್ಯೂಬ್ ಸರಿಗೆ 10-20 ವ್ಯೂಸ್ ಬಂದಿದೆ, ಏನು ಮಾಡೋದು? ನಾನು ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರಿಗೆ ಹೇಳ್ಬೇಕಾದ್ರೆ ನನಗೆ ವ್ಯೂಸ್ ಅನ್ನೋದು ಟಾಪಿಕ್ ಮೇಲೆ ಬರಲ್ಲ. ಟಾಪಿಕ್ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಅವರೊಂದು ಯೂಟ್ಯೂಬ್ ಚಾನಲ್ ಈಗಾಗಲೇ ಗ್ರೋ ಇದೆ, ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಟಾಪಿಕ್ ವೈರಲ್ ಆಗಿದೆ, ವಿಡಿಯೋ ವ್ಯೂಸ್ ಬಂದಿದೆ. ಆದರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್, ನೀವು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಗ್ರೋವಣೆ ಆಗಲ್ಲ. ಯಾಕಂದರೆ ಈಗ ಅವ್ರ ಟೈಮ್ ಇದೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗುತ್ತಿದೆ, ಮುಂದೆ ನಿಮ್ಮ ಟೈಮ್ ಬರುತ್ತೆ, ಆವಾಗ ನಿಮ್ಮ ವಿಡಿಯೋ ನೀವು ಯಾವುದೇ ಟಾಪಿಕ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆವಾಗ ಕೂಡ ವೈರಲ್ ಆಗುತ್ತೆ. ಆದರೆ ಬಟ್ ಆ ಟಾಪಿಕ್ ಅಂದರೆ ಯಾವ ರೀತಿ ನಿಮ್ಮ ಚಾನಲ್ ಗ್ರೋ ಆಗಬೇಕಾದ್ರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಮತ್ತೊಂದು ಇರಬೇಕು, ನಿಮ್ಮ ಹತ್ರ ತಾಳ್ಮೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರಬೇಕು. ಅಂದರೆ ನಿಮ್ಮ ಹತ್ರ ಒಳ್ಳೆ ಒಂದು ತಾಳ್ಮೆ ಇರಬೇಕು, ಯಾವುದೇ ಕಾರಣಕ್ಕೂ ಬೇಜಾರಾಗೋದು ಅವಶ್ಯಕತೆ ಇಲ್ಲ. ತಾಳ್ಮೆ ಇದ್ರೆ ಸಾಕು. ಅಂದರೆ ಒಂದು ವರ್ಷ ಆಗ್ಬೋದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕಾದ್ರೆ, ಮತ್ತು ಇಲ್ಲಾಂದರೆ 2 ವರ್ಷ ಆಗ್ಬೋದು, 3 ವರ್ಷ ಆಗಿರ್ಬೋದು. ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ಬೇಕಾದ್ರೆ ಇಷ್ಟು ದಿನಗಳು ತೊಗೋಬೋದು. ಆದ್ರೆ ಬಟ್ ಹೇಳೋಕ್ಕಾಗಲ್ಲ, ಕೇವಲ ಒಂದು ಮಂತಲ್ಲಿ ಕೂಡ ಗ್ರೋ ಆಗ್ಬೋದು. ಆದ್ರೆ ಬಟ್ ನೀವೇನು ನೋಡಬೇಕು, ಪ್ರತಿ ದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಿರ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ ಅವ್ರ ಟಾಪಿಕ್ಗೆ. ಅಂದರೆ ಆ ಒಂದು ಅದೇ ಸೇಮ್ ನಾನು ಟಾಪಿಕ್ ವೀಡಿಯೋ ಮಾಡಿದೆ, ಅದೇ ಸೇಮ್ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಆದ್ರೆ ಬಟ್ ನನ್ನ ಕಂಟೆಂಟಿಗೆ ವ್ಯೂಸ್ ಬಂದಿಲ್ಲ, ಅವ್ರ ಕಂಟೆಂಟಿಗೆ ವ್ಯೂಸ್ ಬಂದಿದೆ. ಅವ್ರಿಗೆ ವ್ಯೂಸ್ ಬಂದಿದ್ದಂದ್ರೆ ಅವ್ರ ಟೈಮ್ ಇದೆ, ನಿಮ್ಮ ಟೈಮ್ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರ ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಕೇಳೋದು ಇಷ್ಟ. ಈಗೇನು ನೀವು ನೋಡಿದ್ರಲ್ಲ, ನಾನು ಹೇಳಿದ್ನಲ್ಲ, ಇಷ್ಟು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಪ್ರತಿದಿನ ವೀಡಿಯೋ ಒಂದು ಒಳ್ಳೆ ರೀತಿ ಕಂಟೆಂಟ್ ವೀಡಿಯೋ ಶೂಟ್ ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿಯಲ್ಲಿ ವೀಡಿಯೋ ಶೂಟ್ ಮಾಡಿ, ಒಳ್ಳೆ ರೀತಿ ವಾಯ್ಸ್ ಅವರ್ ಕೊಡಿ ಅಂದರೆ ವಾಯ್ಸ್ ವೀಡಿಯೋ ಕೊಡಿ, ಒಳ್ಳೆ ಒಂದು ಕ್ವಾಲಿಟಿ ಇರಬೇಕು ಮೇನ್ ಇಂಪಾರ್ಟೆಂಟ್. ಅದೇ ಅದರ ಜೊತೆಗೆ ತಮ್ಮನೇಲ್ ಹಾಕಿ, ಟೈಟಲ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದೆ ಅದನ್ನು ಕೂಡ ನೋಡ್ಕೊಳೆ. ಅದ್ರ ಜೊತೆಗೆ ಒಳ್ಳೆ ಪ್ರೊಸೆಸರಿಂದ ವೀಡಿಯೋ ಅಪ್ಲೋಡ್ ಹೋಗಿ, ಅದೇ ಯಾವ ರೀತಿ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಅದನ್ನು ಕೂಡ ನೋಡ್ಕೊಂಡು ಜಸ್ಟ್ ಈ ರೀತಿ ಮಾಡಿ ನೀವು ಪ್ರತಿ ದಿನ ವೀಡಿಯೋ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ಕೋಗಿ. ಈ ಒಂದು ಮಿಸ್ಟೇಕ್ನಿಂದ ನೀವು ತುಂಬ ದೂರ ಇರಬೇಕು. ದೂರ ಇದ್ದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ, ನೀವು ಮುಂದೆ ಒಂದಿನ ದೊಡ್ಡ ಯೂಟ್ಯೂಬರ್ಸ್ ಆಗಿ ದೊಡ್ಡ ಮರ ಆಗಿ ಬೆಳೀತೀರ ಅಂತ ಅರ್ಥ. ಈ ಒಂದು ದೊಡ್ಡ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಮುಗಿಸ್ತೀನಿ, ಇವತ್ತು ಮುಗಿಸ ಮುಂಚೆ ಪ್ರತಿ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೆ. ಜೈನ್ ಮತ್ತೆ ನಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ. ಬಾಯ್ ಬಾಯ್.